ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಸಿಎಂಗೆ ಪತ್ರ ಬರೆದಿದ್ದರು. ಆ ಪತ್ರದ ಬಗ್ಗೆ, ಆ ಪತ್ರದಲ್ಲಿದ್ದಂಥ ಕಂಟೆಂಟ್ ಬಗ್ಗೆ ವಿವರಣೆ ತಗೊಳ್ಳೋದಕ್ಕೋಸ್ಕರ ಸಿಎಂ ಅವ್ರು ನಮ್ಮನ್ನು ಕರೆದಿದ್ರು, ಡಿಪಾರ್ಟ್ಮೆಂಟನ್ನು ಕರೆದಿದ್ರು, ಪೂರ್ಣ ವಿವರಣೆ ತಗೊಂಡಿದ್ದಾರೆ. ಇನ್ನು ಒಂದು ಎರಡು ಕ್ಲಾರಿಫಿಕೇಶನ್ನು ಕೇಳಿದ್ದಾರೆ, ಬೆಳಗ್ಗೆ ನಾವು ಒದಗಿಸ್ತಿದ್ದೀವಿ. ಮಾಜಿ ಪ್ರಧಾನಮಂತ್ರಿಗಳು ಯಾವುದಾದನ್ನು ಕೇಳಿದಾರೋ ಅದಷ್ಟಕ್ಕೂ ಉತ್ತರ ಸಿಎಂ ಕೊಡ್ತಾರೆ. ನಾವು ಹೇಳ್ತಿರೋದು ಸಿಎಂ ಗೆ ಬರ್ದಿರೋ ಪತ್ರ, ಸಿಎಂ ಡೀಟೇಲ್ ತಗೊಂಡಿದ್ದಾರೆ, ಸಿಎಂ ರಿಪ್ಲೈ ಮಾಡ್ತಾರೆ. ಒಕ್ಕಲಿಗರು ಪ್ರತಿಭಟನೆ ಮಾಡುದು ಅಂತ ಬರೀ ಅವ್ರಿಗೆ ಮಾತ್ರ ಸೀಮಿತ ಉತ್ತರ ಕೊಡ್ತೀರಾ? ಸಾಣೆ ವಿಷಯಗಳು ಪತ್ರ ಬರೆದಿದ್ರು, ಅಂಬೇಡ್ಕರ್ ವಿಷಯದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು, ಆ ವಿಷಯದಲ್ಲಿ ಉತ್ತರ ಹೇಳಿಲ್ಲ. ಎಲ್ಲಾ ವಿಷಯ ಇಮಿಡಿಯೇಟ್ ಆಗಿ ಸಿಎಂ ಅವರು ಪತ್ರದಲ್ಲೇ ಬರೆದಿದ್ದಾರೆ. ಅವರ ಯಾವತ್ತು 8ನೇ ತಾರೀಕಿನ ಅವ್ರು ರಿಲೀಸ್ ಮಾಡಿದ್ದಂತ ಪತ್ರದಲ್ಲಿ ಪೂರ್ಣವಾಗಿ ವಿವರ ಇದೆ. ಯಾರು ಓದ್ಕೊಂಡ್ರು, ಆ ಓದ್ಕೊಂಡವ್ರಿಗೆಲ್ಲ ಉತ್ತರ ಇತ್ತು. ಅದರಲ್ಲಿ ಅಂಬೇಡ್ಕರ್ನ ಹೆಸರು ಅವತ್ತೇ ನಾವು ಹೇಳಿದ್ವಿ, ಬಿಟ್ಟೋಗಿರುವಂತ ಸಂವಿಧಾನ ಶಿಲ್ಪಿ ಸೇರಿಸ್ತೀವಿ ಅಂತ ಹೇಳಾಗಿತ್ತು. ಅದ್ರ ಜೊತೆಗೆ ನಾವೇನಾದ್ರು ಅಂಬೇಡ್ಕರ್ ಚಿಂತನೆಗಳನ್ನ ಸೇರಿಸಿದ್ರು ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಾಗಿತ್ತು. ಯಾವ್ಯಾವ ಈ ತರದ ವಿಚಾರಗಳ ವಿಷಯದಲ್ಲಿ ಅಕಸ್ಮಾತ್ ಆ ಪಠ್ಯದಲ್ಲಿ ಕಡಿಮೆ ಆಗಿದ್ರೆ ಅದನ್ನ ಮತ್ತೆ ಸರಿ ಮಾಡ್ತೀವಿ ಅಂತ ಹೇಳಾಗಿದೆ. ಸಿಎಂ ಅವರು ತಾವು ತುಂಬಾ ಓಪನ್ ಆಗಿದ್ದೀವಿ, ಯಾರದೇ ಇದನ್ನ ಬಂದ್ರು ತಗೊಂತೀವಿ ಅಂತ ಹೇಳಿ ಪತ್ರದಲ್ಲಿ ಕೊಟ್ಟಿದ್ವಿ, ಲಿಖಿತವಾಗಿ ಕೊಟ್ಟಿದ್ವಿ. ಅದರಿಂದ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅಲ್ಲ, ನಾನು ಹೇಳ್ತಿರೋದು ದೇವೇಗೌಡ ಪತ್ರಕ್ಕೆ ಅವತ್ತಿನ ಬಂದಂತದ್ದು ಅವತ್ತು ಸಿಎಂ ಉತ್ತರ ಕೊಟ್ಟಾಗಿದೆ. ಎಲ್ಲವಕ್ಕೂ ಯಾರು ಸಿಎಂ ಉತ್ತರ ಬರ್ದಿಯಾರೋ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಸುಮ್ನೆ ಯಾಕೆ ಅದನ್ನ ಇದನ್ ಮಾಡ್ತಾರೆ? ತಪ್ಪೋಲೆ ಆಗ್ಲಿ, ತಿದ್ದುಪಡಿ ಪುಟಗಳಲ್ಲಾಗ್ಲಿ ಅಳವಡಿಸೋದು ಸರಿಯಲ್ಲ, ಹಳೆಯದನ್ನೇ ಮುಂದುವರಿಸಿ ಅನ್ನೋದು ಅವ್ರದ್ದು ಒತ್ತಾಯ ಆಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಉತ್ತರ ಕೊಡ್ತೀಯಾರಲ್ಲ ಸಿಎಂ ಪಠ್ಯ ಪುಸ್ತಕವಾಗಿ ತಮ್ಮ ನಿರ್ಧಾರವನ್ನು ತಗೊಂಡಿದ್ದಾರೆ. ಇತರ ಸದಸ್ಯರ ಇವುಗಳಿಗೆ ಬೆಲೆ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ, ಮತ್ತೆ ದಾಖಲೆ ಸಮೇತ ಇದೆ. ಅವರು ವೈಯಕ್ತಿಕ ಶಿಫಾರಸನ್ನೇ ಮಾಡಿದ್ದಾರೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಪಠ್ಯ ಪುಸ್ತಕದ ಬಗ್ಗೆ ಇಂಚಿಂಚು ಒಂದಷ್ಟು ಪತ್ರಿಕೆಗಳು ಬರೆದಿದ್ದಕ್ಕೆ, ಇಂಚಿಂಚು ಒಂದಷ್ಟು ಸಾಹಿತಿಗಳು ಹೇಳಿದ್ದಕ್ಕೆ ಎಲ್ಲವಕ್ಕೂ ಉತ್ತರ ಕೊಟ್ಟಾಗಿದೆ. ಆದರೆ ಅದನ್ನೇ ಮತ್ತೆ ಕೇಳ್ತಿದ್ರೆ ಅದಕ್ಕೆ ಉತ್ತರ ಕೊಡಬೇಕಾದ ಅವಶ್ಯಕತೆ ನನಗೇನು ಅನ್ನಿಸ್ತಿಲ್ಲ, ಅದರಿಂದ ನಾನು ಕೊಡ್ತಿಲ್ಲ. ಸಾಹಿತಿಗಳು ಬರೆದಂಥ 15 ಜನ ಬರ್ತಿದ್ರು, ನಿಮಗೆ ಗೊತ್ತಿದೆ 15 ಜನದಲ್ಲಿ 9 ಜನ ಸಾಹಿತಿಗಳು ಏನೂ ಇಲ್ಲವೇ ಇಲ್ಲ. ಅಂದ್ರೆ ಅವ್ರ ಪಠ್ಯ ಓದ್ದೆ ಬರ್ದಂತವ್ರು ಅಂತ ನಾವ್ ಹೇಳಾದ್ಮೇಲೂ ನೀವು ಅದನ್ನೇ ಕೇಳಿದ್ರೆ ಯಾವ್ದೇ ಈ ವಿಚಾರದಲ್ಲೂ ಸುಳ್ಳು, ಅಪ್ಪಟ ಸುಳ್ಳು. ಇದನ್ನ ನಾನು ಮಂತ್ರಿಯಾಗಿ ನಾನು ವಿರೋಧಿಸ್ತೀನಿ. ಬದಲಾವಣೆ ಆದ್ರೆ ಪಠ್ಯನ ಸೇರಿಸ್ತೀರಾ ಅಥವಾ ಹಳೆ ಪಠ್ಯ ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡಿದಿರಲ್ಲ ಸರ್?